ಮೀರಿಂಗ್ ಇಸ್ ವೆಲ್ಕಮ್ ಟು ಶಂಕರ್ ಅಬೌಟ್ ಯುನೈಟೆಡ್ ನೇಷನ್ ವರ್ಕ್ಲೈಮೇಟ್ ಚೇಂಜ್ ಯಾಕೆ ಈ ಒಂದು ಕನ್ವೆನ್ಶನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ನಮಗೆ ಸಿಒಪಿ ಟ್ವೆಂಟಿ ನೈನ್ ಆಗ್ತಿದೆ ಸಿಒಪಿ ಅಂತ ಹೇಳಿದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ನಮ್ಗೆ ಗ್ಲೋಬಲ್ ಅಲ್ಲಿ ನಡೀತಾ ಇರುವಂತಹ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಮತ್ತು ಗ್ಲೋಬಲ್ ವಾರ್ಮಿಂಗ್ ಇದ್ರ ಬಗ್ಗೆ ಡಿಸ್ಕಷನ್ನ ಮಾಡ್ತಾರೆ ಸೊ ಸಿ ಒ ಪಿ ಇಂಪಾರ್ಟೆಂಟ್ ನಮಗೆ ಎನ್ವಿರಾನ್ಮೆಂಟಲಲ್ಲಿ ನಮಗೆ ಜಾಸ್ತಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಕೇಳೋದ್ರಿಂದ ಈ ಕರೆಂಟ್ ಅಫೇರ್ಸಲ್ಲಿ ಬಂದಿರುವಂತಹ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ವೆಂಟಿ ನೈನ್ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಿಂತ ಮುಂಚೆ ನಾವು ಯು ಎನ್ ಎಫ್ ಸಿ ಸಿ ಬಗ್ಗೆ ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ಳೋಣ ಯಾವಾಗ ಯು ಎನ್ ಎಫ್ ಸಿ ಸಿ ಬಂತು ಯು ಎನ್ ಎಫ್ ಸಿ ಸಿ ವರ್ಕ್ ಆಗ್ತಿದೆ ಇಲ್ಲಿ ತನಕ ಎಷ್ಟು ಸಿ ಅಂತ ಹೇಳಬಿಟ್ಟು ಬ್ಯಾಕ್ ಗ್ರೌಂಡ್ ನೋಡ್ಕೊಂಡ್ರೆ ಮೊದಲಿಗೆ ಯು ಎನ್ ಎಫ್ ಸಿ ಸಿ ನೋಡೋದಕ್ಕಿಂತ ಮುಂಚೆ ನಾವು ಅರ್ಥ ಸಮಿತ್ ಅರ್ಥ ಸಮಿತ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಅರ್ಥ್ ಸಮಿತ್ ಅಂದ್ರೆ ಏನು ಅಂತ ಹೇಳಿದ್ರೆ ಇದನ್ನ ನಾವು ರಿಯೋ ಸಮಿತ್ ಅಂತ ಕೂಡ ಕರಿತೇವೆ ಯಾಕೆ ರಿಯೋ ಸಮಿತ್ ಅಂತ ಹೇಳಿದ್ರೆ ರಿಯೋ ಡಿ ಜನರಿಯೋ ಇದೆ ಅಲ್ಲ ಅಲ್ಲಿ ನಮ್ಗೆ ಬ್ರೆಜಿಲ್ ಅಲ್ಲಿರುವಂತಹ ಪ್ಲೇಸ್ ಅಲ್ಲಿ ಏನಾಗುತ್ತೆ ಈ ಒಂದು ಸಮಿತ್ನ ಮಾಡ್ತಾರೆ ಹಾಗಾಗಿ ರಿಯೋ ಸಮಿತ್ ಅಂತ ಫೇಮಸ್ ಆಗಿ ಕರೀತಾರೆ ಅಂಡ್ ಆಲ್ಸೋ ಅರ್ಥ್ ಸಮಿತ್ ಅಂತ ಕೂಡ ಕರೀತಾರೆ ಅರ್ಥ್ ಸಮಿತ್ ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಮಿತ್ ಅಲ್ಲಿ ಅಥವಾ ಮೀಟಿಂಗ್ ಅಲ್ಲಿ ಅರ್ಥಲ್ಲಿ ಆಗ್ತಿರುವಂತಹ ಪ್ರತಿಯೊಂದು ಇಶ್ಯೂಸ್ ಬಗ್ಗೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಡಿಸ್ಕಶನ್ ಮಾಡ್ತಾರೆ ಹಾಗಾಗಿ ಇದನ್ನ ನಾವು ಅರ್ತ್ ಸಮಿತ್ ಅಂತ ಕರಿತೀವಿ ಯಾವ್ದೆಲ್ಲ ಇಶ್ಯೂಸು ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಓಝೋನ್ ಲೇಯರ್ ಡಿಪ್ಲೀಷನ್ಸ್ ಮತ್ತೆ ಫ್ಲಾಶ್ ಫ್ಲಡ್ಸ್ ಮತ್ತೆ ಓವರ್ ಎಕ್ಸ್ಪ್ಲಾಯಿಟೇಷನ್ ಇನ್ವೆಸ ಸ್ಪೀಸಿಸ್ ಇನ್ವೆನ್ಶನ್ಸ್ ಇನ್ವೆನ್ಷನ್ಸ್ ಇದೆಲ್ಲ ಪ್ರಾಬ್ಲಮ್ ಹಾಕ್ತಿರೋದ್ರಿಂದ ಈ ಒಂದು ಸಮಿತಲ್ಲಿ ಇದೆಲ್ಲದನ್ನು ಇದೆಲ್ಲದನ್ನೂ ಡಿಸ್ಕಶನ್ ನ ಮಾಡ್ತಾರೆ ಜೊತೆಗೆ ಲ್ಯಾಂಡ್ ಡಿಗ್ರಡೇಷನ್ ಇದೆಲ್ಲ ಅರ್ಥಗೆ ಗೆ ಆಗ್ತಿರೋಂತಹ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಈ ಇಶ್ಯೂಸ್ ಬಗ್ಗೆ ಡಿಸ್ಕಶನ್ಸ್ ನ ಮಾಡ್ತಿರ್ತಾರೆ ಸೊ ಈ ಅರ್ಥ್ ಸಮಿತ್ ನಾವು ಫೇಮ್ ಅಫಿಷಿಯಲ್ ಆಗಿ ಏನಂತ ಕರಿತೀವಿ ಫೇಮಸ್ ಆಗಿ ನಾವು ಅರ್ಥ್ ಸಮಿತ್ ಅಥವಾ ರಿಯೋ ಸಮಿತ್ ಅಂತ ಕರಿತೀವಿ ಬಟ್ ಅಫಿಷಿಯಲ್ ಆಗಿ ಯು ಎನ್ ಸಿಇ ಡಿ ಅಂತ ಹೇಳ್ಬಿಟ್ಟು ಕರಿತೀವಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಇದು ಅಫಿಷಿಯಲ್ ನೇಮ್ ಫಾರ್ ಅರ್ತ್ ಸಮಿತ್ ಇದನ್ನ ಸ್ಟಾರ್ಟ್ ಮಾಡಿದ್ದು ಅಥವಾ ಈ ಮೀಟಿಂಗ್ ನ ಕಂಡಕ್ಟ್ ಮಾಡಿದ್ದು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಸೊ ಇದ್ರದ ಔಟ್ಕಮ್ಸ್ ಏನು ಡಿಸ್ಕಶನ್ಸ್ ಏನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಬಟ್ ಔಟ್ಕಮ್ಸ್ ಏನು ಅಂತ ನೋಡ್ಕೊಂಡ್ರೆ ನಾವು ಈ ಒಂದು ಸಮಿತಿ ನಮಗೆ ತ್ರೀ ಔಟ್ಕಮ್ಸ್ ಬರುತ್ತೆ ಫಸ್ಟ್ ಒನ್ ಬಂದ್ಬಿಟ್ಟು ಯು ಎನ್ ಸಿ ಬಿ ಡಿ ನ ಎಸ್ಟಾಬ್ಲಿಷ್ ಮಾಡಿದ್ದು ಯು ಎನ್ ಸಿ ಬಿ ಡಿ ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಯು ಎನ್ ಎಫ್ ಸಿ ಸಿ ಈಗ ನಾವು ಪ್ರೆಸೆಂಟ್ ಆಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಯುನೈಟೆಡ್ ನೇಷನ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ನೆಕ್ಸ್ಟು ಯು ಎನ್ ಸಿ ಸಿ ಡಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಬಯೋಡೈವರ್ಸಿಟಿ ರಿಲೇಟೆಡ್ ಇದೆ ಸೆಕೆಂಡ್ ಒನ್ ಬಂದುಬಿಟ್ಟು ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಇದೆ ಥರ್ಡ್ ಒನ್ ಬಂದ್ಬಿಟ್ಟು ಲ್ಯಾಂಡ್ ಡಿಗ್ರೇಡೇಷನ್ ಬಗ್ಗೆ ಇದೆ ಈ ಮೂರು ಮೀಟಿಂಗ್ಸ್ಗಳನ್ನ ಈ ಮೂರು ಕನ್ವೆನ್ಷನ್ಸ್ಗಳನ್ನ ನಾವು ಪ್ರತಿ ವರ್ಷ ಕಂಡಕ್ಟ್ ಮಾಡಬೇಕು ಇದು ಈ ಒಂದು ಬಯೋ ಬಯೋಡೈವರ್ಸಿಟಿ ಆಗಿರ್ಬೋದು ಕ್ಲೈಮೇಟ್ ಚೇಂಜ್ ಲ್ಯಾಂಡ್ ಡಿಗ್ರೇಡೇಷನ್ ಬಗ್ಗೆ ನಾವು ಡಿಸ್ಕಷನ್ಸ್ನ ಮಾಡಬೇಕು ಪ್ರತಿ ಸಲ ಅಂತ ಹೇಳಿಬಿಟ್ಟು ಈ ಒಂದು ಮೀಟಿಂಗ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಈಗ ಪ್ರೆಸೆಂಟ್ ಇರೋದು ರಿಲೇಟೆಡ್ ಸಿ ಸಿ ನೈನ್ಟೀನ್ ಎಸ್ಟಾಬ್ಲಿಷ್ ಮಾಡಿದ್ರು ಸಿ ಒ ಪಿ ಅಥವಾ ಇಟ್ ಸ್ಟಾರ್ಟೆಡ್ ವರ್ಕಿಂಗ್ ಫ್ರಮ್ ನೈನ್ಟೀನ್ ನೈಂಟಿ ಫೋರ್ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ಇದು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೈನ್ಟೀನ್ ನೈಂಟಿ ಫೈವ್ ಇಂದ ಇದ್ರದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ಗಳು ಸ್ಟಾರ್ಟ್ ಆಗುತ್ತೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ಗಳನ್ನ ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಸಿಚುವೇಶನ್ ಚೇಂಜ್ ಆಗ್ತಾ ಇದೆ ಸೊಸೈಟಿ ಲೆವೆಲ್ ಚೇಂಜ್ ಆಗ್ತಿದೆ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೇಂಜ್ ಆಗ್ತಿದೆ ಇದರಿಂದ ಏನಾಗ್ತಾ ಇದೆ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಆಗ್ತಿದೆ ಸೊ ಈ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಷನ್ ಮಾಡಿಬಿಟ್ಟು ಕಂಟ್ರಿಗಳು ಡಿಸ್ಕಶನ್ ನ ಮಾಡಿಬಿಟ್ಟು ಏನ್ ಮಾಡ್ತೀವಿ ಸೊಲ್ಯೂಷನ್ ನ ತಗೊಂಡ್ಬರ್ತೀವಿ ಅದಕ್ಕೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ಬಿಟ್ಟು ಯು ಎನ್ ಎಫ್ ಸಿ ಸಿ ನೈನ್ಟೀನ್ ನೈನ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಎಷ್ಟು ಕಂಟ್ರೀಸ್ ಇದೆ ಅಂತ ಹೇಳಿದ್ರೆ ಟೋಟಲ್ ಒನ್ ನೈಂಟಿ ಏಟ್ ಕಂಟ್ರೀಸ್ಗಳು ಇದರಲ್ಲಿ ಇದೆ ಆಲ್ಸೋ ಒಂದು ಅಂದ್ರೆ ಅರ್ಥ ಸಮಿತ್ ಸಮಿತಲ್ಲಿ ನಾವು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅಂತ ಹೇಳಿಬಿಟ್ಟು ತಗೊಂಡ್ಬರ್ತೀವಿ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅಂತ ಹೇಳಿದ್ರೆ ಇದು ಯಾವುದೇ ರೀತಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರೋದಲ್ಲ ಇಲ್ಲಿ ನಾವೇನು ಕನ್ವೆನ್ಷನ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಿದೀವಿ ಅಂದ್ರೆ ಯು ಎನ್ ಸಿ ಬಿ ಡಿ ಯು ಎನ್ ಸಿ ಡಿ ಅಂಡ್ ಯು ಎನ್ ಎಫ್ ಸಿ ಸಿ ಈ ಮೂರಕ್ಕೂ ಕೂಡ ಇದೇನು ಮಾಡುತ್ತೆ ನ ಕೊಡುತ್ತೆ ಈ ಮೂರು ವರ್ಕ್ ಆಗ್ಬೇಕಂತ ಹೇಳಿದ್ರೆ ಅಮೌಂಟ್ ಬೇಕಲ್ಲ ಫಂಡ್ ಬೇಕಲ್ವಾ ಅದನ್ನ ಯಾರು ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಬರೀ ಇದು ಮೂರು ಕನ್ವೆನ್ಷನ್ಸ್ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಸ್ಟಾಕ್ಲೋಮ್ ಕನ್ವೆನ್ಷನ್ ಅಂಡ್ ಮೀನಾಮಟಾ ಮಠ ಕನ್ವೆನ್ಷನ್ ಸ್ಟಾಕ್ಲೋಮ್ ಕನ್ವೆನ್ಷನ್ ರಿಲೇಟೆಡ್ ಟು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಈ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ನ ಯೂಸ್ ಮಾಡೋದು ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಟೂ ತೌಸಂಡ್ ಅಲ್ಲಿ ಒಂದು ಕನ್ವೆನ್ಶನ್ ನ ತಗೊಂಡ್ಬರ್ತಾರೆ ಅದೇ ಸ್ಟಾಕ್ಲೋಮ್ ಕನ್ವೆನ್ಷನ್ ಇದನ್ನ ನಾವು ಪೊಲ್ಯೂಷನ್ ಕಾನ್ಸೆಪ್ಟ್ ಅಲ್ಲಿ ನೋಡ್ಕೋಬಹುದು ನೆಕ್ಸ್ಟ್ ಮೀನಾಮಟ ಕನ್ವೆನ್ಷನ್ ಮೀನಾಮಟ ಇಸ್ ಅಡಿಸೀಸ್ ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿದ್ರೆ ಮರ್ಕ್ಯೂರಿಂದ ಇದೊಂದು ಮರ್ಕ್ಯೂರಿ ಅಂದರೆ ಪಾಯ್ಸನ್ ಆಫ್ ಮರ್ಕ್ಯೂರಿ ಇರುತ್ತಲ್ವಾ ಅದರಿಂದ ಬರುವಂತಹ ಡಿಸೀಸು ಮೀನಾಮಾಟ ಡಿಸೀಸು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಟೂ ತೌಸಂಡ್ ಥರ್ಟೀನಲ್ಲಿ ನಾವು ಮೀನಾಮಟ ಕನ್ವೆನ್ಷನ್ನ ತೊಗೊಂಡ್ಬರ್ತೀವಿ ಅದಕ್ಕೂ ಕೂಡ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಫಂಡಿಂಗ್ನ ಮಾಡುತ್ತೆ ಇದಕ್ಕೆ ಎಲ್ಲಿಂದ ಅಮೌಂಟ್ ಬರುತ್ತೆ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಫಂಡಿಂಗ್ ಮಾಡುತ್ತಲ್ವಾ ಇದನ್ನ ಅಸಿಸ್ಟ್ ಮಾಡೋದು ವರ್ಲ್ಡ್ ಬ್ಯಾಂಕ್ ಸೊ ವರ್ಲ್ಡ್ ಬ್ಯಾಂಕು ಯಾರ ಹತ್ರ ಸಜೆಶನ್ಸ್ನ ಕೇಳಬೇಕು ಅಸಿಸ್ಟ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ಯು ಎನ್ ಇ ಪಿ ಅಂಡ್ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂಡ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದು ಎರಡರದ್ದು ಅಸಿಸ್ಟೆನ್ಸ್ ನ ತಗೊಂಡ್ಬಿಟ್ಟು ವರ್ಲ್ಡ್ ಬ್ಯಾಂಕು ಈ ಐದು ಕನ್ವೆನ್ಷನ್ಸ್ ಗಳಿಗೆ ಫಂಡಿಂಗ್ ಮಾಡೋದಕ್ಕೋಸ್ಕರ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿಗೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಾವು ಆಲ್ರೆಡಿ ನೋಡ್ಕೊಂಡ್ವಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೂರು ಕನ್ವೆನ್ಷನ್ಸ್ ಅಲ್ಲೂ ಕೂಡ ನಡೆಯುತ್ತೆ ಯು ಎನ್ ಎಫ್ ಸಿ ಸಿ ಯು ಎನ್ ಸಿ ಬಿ ಡಿ ಅಂಡ್ ಯು ಎನ್ ಸಿ ಸಿ ಡಿ ಮೂರಲ್ಲೂ ಕೂಡ ನಡೆಯುತ್ತೆ ಇವಾಗ ಯು ಎನ್ ಎಫ್ ಸಿ ಸಿ ನವೆಂಬರ್ ಟ್ವೆಂಟಿ ಟೂ ತನಕ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ಗಳು ನಡೀತಿದೆ ಟ್ವೆಂಟಿ ನೈನ್ತ್ ಒ ಅದರಲ್ಲಿ ಏನೆಲ್ಲ ಔಟ್ಕಮ್ಸ್ ಬರುತ್ತೆ ಅಂತ ನವೆಂಬರ್ ಟ್ವೆಂಟಿ ಸೆಕೆಂಡ್ ಆದ್ಮೇಲೆ ಡೀಟೇಲ್ಸ್ ಆಗಿ ಓದ್ಕೊಳ್ಳೋಣ ಬಟ್ ಇವಾಗ ಇದ್ರದ್ದು ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ತಾ ಹೋಗೋಣ ನೆಕ್ಸ್ಟ್ ಸಿಒಪೀಸ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೀತಿದೆ ಅಲ್ವಾ ಅದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇದೆ ಅದನ್ನ ನಾವು ಮೇಜರ್ ಆಗಿ ಇಲ್ಲಿ ಡಿಸ್ಕಷನ್ನ ಮಾಡ್ಕೊಳ್ಳೋಣ ಮೊದಲನೇದ್ ಬಂದ್ಬಿಟ್ಟು ಕ್ಯೋಟೋ ಪ್ರೋಟೋಕಾಲ್ ಕ್ಯೋಟೋ ಪ್ರೋಟೋಕಾಲ್ನ ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ತಗೊಂಡ್ಬರ್ತಾರೆ ನೈನ್ಟೀನ್ ನೈಂಟಿ ಸೆವೆನ್ ಅಲ್ಲಿ ಆಗುವಂತಹ ಸಿಒಪಿ ಅಲ್ಲಿ ನಾವು ಕ್ಯೋಟೋ ಪ್ರೋಟೋಕಾಲ್ನ ನೋಡಬಹುದು ಬಟ್ ಇದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಟೂ ಥೌಸಂಡ್ ಫೈವ್ ಇಂದ ಯಾಕೆಂದ್ರೆ ಎಷ್ಟೋ ಕಂಟ್ರೀಸ್ಗಳು ಗಳು ಈ ಕ್ಯೋಟೋ ಪ್ರೋಟೋಕಾಲ್ಗೆ ಸೈನ್ ಮಾಡಿರಲ್ಲ ಹಾಗಾಗಿ ಏನಾಗುತ್ತೆ ಇದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಟೂ ತೌಸಂಡ್ ಫೈವ್ ಇಂದ ವರ್ಕ್ ಮಾಡುತ್ತೆ ಈ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ಫೇಸ್ ಒನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟೂ ತೌಸಂಡ್ ಫೈವ್ ಇಂದ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲ ಟೂ ತೌಸಂಡ್ ಫೈವ್ ಇಂದ ಟು ತೌಸಂಡ್ ಟ್ವೆಲ್ ತನಕ ಏನ್ ಮಾಡ್ತೀವಿ ನಾವು ಫೈವ್ ಪರ್ಸೆಂಟ್ ಎಮಿಷನ್ ರಿಡಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಂಡಸ್ಟ್ರಿಯಲ್ ಎರಾನ ತಗೊಂಡ್ರೆ ನಾವು ಫೈವ್ ಪರ್ಸೆಂಟ್ ಎಮಿಷನ್ ರಿಡಕ್ಷನ್ ಮಾಡಬೇಕು ಬೈ ದ ಇಯರ್ ಟೂ ತೌಸಂಡ್ ಟ್ವೆಲ್ ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ನ ತಗೊಂಡ್ಬರ್ತಾರೆ ಈ ಕ್ಯೋಟೋ ಪ್ರೋಟೋಕಾಲ್ ಏನಿದೆ ದಟ್ ವರ್ಕ್ಸ್ ಆನ್ ದ ಮೆಕ್ಯಾನಿಸಮ್ ಅಂಡ್ ಆಲ್ಸೋ ದಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫ್ರೆನ್ಶಿಯಲ್ ರೆಸ್ಪಾನ್ಸಿಬಿಲಿಟಿ ಏನು ಕಾಮನ್ ಬಟ್ ಡಿಫ್ರೆನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ನಾವು ಕಂಟ್ರೀಸ್ಗಳನ್ನ ನೋಡಿಕೊಂಡ್ರೆ ಡೆವಲೋಪ್ ಕಂಟ್ರೀಸ್ ಇರುತ್ತೆ ಅದೇ ರೀತಿ ಡೆವಲೋಪಿಂಗ್ ಕಂಟ್ರೀಸ್ಗಳು ಕೂಡ ಇರುತ್ತೆ ಕರೆಕ್ಟ್ ಅಲ್ವಾ ಅಂಡ್ ಅಂಡರ್ ಡೆವಲಪಿಂಗ್ ಕಂಟ್ರೀಸ್ಗಳು ಕೂಡ ಇರುತ್ತೆ ಈಗ ಕಾಮನ್ ಬಟ್ ಡಿಫ್ರೆನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಫೈವ್ ಪರ್ಸೆಂಟ್ ರಿಡಕ್ಷನ್ ನ ಎಮಿಷನ್ ನ ರಿಡಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನಿಷಿಯೇಟಿವ್ ನ ತಗೊಂಡ್ ಬಂದಿದೀವಿ ದಟ್ ಈಸ್ ಕಾಮನ್ ಫಾರ್

ಅದು ಕಾಮನ್ ಬಟ್ ಡಿಫ್ರೆನ್ಶಿಯಲ್ ರೆಸ್ಪಾನ್ಸಿಬಿಲಿಟಿ ಅದೇ ರೀತಿ ಈ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ನಾವು ಕಾರ್ಬನ್ ಟ್ರೇಡಿಂಗ್ ಬಗ್ಗೆ ನೋಡ್ಕೋಬಹುದು ಏನು ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳಿದ್ರೆ ನಮ್ಮ ನೇಚರ್ ಅಲ್ಲಿ ಎಷ್ಟು ಕಾರ್ಬನ್ ಎಮಿಟ್ ಆಗ್ತಿದೆ ಅಲ್ವಾ ಅಂದರೆ ವೆಹಿಕ್ಯುಲರ್ ಎಮಿಷನ್ಸ್ ಇಂಡಸ್ಟ್ರಿಯಲ್ ಎಮಿಷನ್ಸ್ ಫಾಜಿಲ್ ಫ್ಯೂಯಲ್ ಬರ್ನಿಂಗ್ ಮಾಡೋದ್ರಿಂದ ಸ್ಟಬಲ್ ಬರ್ನಿಂಗ್ಸ್ ಇದೇ ರೀತಿ ಬೇರೆ ಬೇರೆ ಸೋರ್ಸಸ್ ಏನಾಗ್ತಿದೆ ಕಾರ್ಬನ್ ಎಮಿಟ್ ಆಗ್ತಿದೆ ಸೊ ಆ ಕಾರ್ಬನ್ ಮಾಡಬೇಕು ಅಂತ ಕ್ಯೋಟೋ ಪ್ರೋಟೋಕಾಲ್ ಅಲ್ಲಿ ಇನಿಷಿಯೇಟಿವ್ ನ ತಗೊಂಡ್ಬರ್ತಾರೆ ಸೊ ಇದು ಕಾರ್ಬನ್ ಎಮಿಷನ್ ಅಂಡ್ ಕಾರ್ಬನ್ ಆಫ್ಸೆಟ್ ಅನ್ನುವಂತಹ ಮೆಕ್ಯಾನಮ್ ಇಂದ ವರ್ಕ್ ಆಗತ್ತೆ ಕಾರ್ಬನ್ ಆಫ್ಸೆಟ್ ಅಂತ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ ಕಾರ್ಬನ್ ಆಫ್ಸೆಟ್ ಅಂತ ಹೇಳಿದ್ರೆ ಈಗ ಡೆವಲಪಡ್ ಕಂಟ್ರೀಸ್ಗೆ ಹಂಡ್ರೆಡ್ ಯೂನಿಟ್ ಅಂತ ಕಾರ್ಬನ್ ನ ಕೊಟ್ಟಿರ್ತಾರೆ ಹಂಡ್ರೆಡ್ ಯೂನಿಟ್ ಅಂತ ಹೇಳಿದ್ರೆ ಒನ್ ಯೂನಿಟ್ ಈಸ್ ಈಕ್ವಲ್ ಟು ಒನ್ ಟನ್ಸ್ ಆಫ್ ಕಾರ್ಬನ್ ಅಂತ ಹೇಳಿ ಅರ್ಥ ಸೊ ಈ ಕಾರ್ಬನ್ ಆಫ್ಸೆಟ್ ಅಲ್ಲಿ ಏನಾಗುತ್ತೆ ಇವಾಗ ಇಂಡಿಯಾಗೆ ಯೂನಿಟ್ ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳೋಣ ಆ ಏಟಿ ಯೂನಿಟ್ ಅಲ್ಲಿ ಇಂಡಿಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಿಕ್ಸ್ಟಿ ಯೂನಿಟ್ ನ ಯೂಸ್ ಮಾಡಿಕೊಳ್ಳುತ್ತೆ ಬಟ್ ಇನ್ನ ಟ್ವೆಂಟಿ ಯೂನಿಟ್ಗಳನ್ನ ಹಂಗೆ ಇಟ್ಕೊಳುತ್ತೆ ಹೌದಲ್ಲ ಈ ಟ್ವೆಂಟಿ ಯೂನಿಟ್ ನ ಇಡ್ಕೊಳ್ಳುತ್ತೆ ಅಲ್ಲ ಸರ್ಪ್ಲಸ್ ಕಾರ್ಬನ್ ಇದೆ ಅಲ್ಲ ಅದನ್ನ ನಾವು ಕಾರ್ಬನ್ ಆಫ್ಸೆಟ್ ಅಂತ ಕರಿತೀವಿ ಈ ಟ್ವೆಂಟಿ ಯೂನಿಟ್ ಸರ್ಪ್ಲಸ್ ಆಗಿ ಉಳಿದಿದೆ ಅಲ್ಲ ಈ ನ ಬೇರೆ ಯಾವ ಕಂಟ್ರೀಸ್ಗಳು ಆಲ್ರೆಡಿ ಕಾರ್ಬನ್ ಜಾಸ್ತಿ ಯೂಸ್ ಮಾಡಿ ಡಿಫಿಸಿಟ್ ಆಗಿದೆ ಅಲ್ಲ ಆ ಕಂಟ್ರೀಸ್ಗಳು ಗಳು ಪರ್ಚೇಸ್ ಮಾಡುತ್ತೆ ಯಾವ ರೀತಿ ಪರ್ಚೇಸ್ ಮಾಡುತ್ತೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿರುವಂತಹ ಗ್ರೀನ್ ಪ್ರಾಜೆಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಅದನ್ನ ನಾವು ಕಾರ್ಬನ್ ಆಫ್ ಸೆಟ್ ಅಂತ ಕರಿತೀವಿ ಯಾವ ಕಂಟ್ರೀಸ್ಗಳು ಗಳು ಆಲ್ರೆಡಿ ಕಂಪ್ಲೀಟ್ ಎಮಿಷನ್ಸ್ ನ ಮಾಡಿದಾರಲ್ಲ ಕಾರ್ಬನ್ ನ ಅದನ್ನ ಕಾರ್ಬನ್ ಎಮಿಷನ್ಸ್ ಅಂತ ಹೇಳಿ ಕರಿತೀವಿ ಸೊ ಕ್ಯೋಟೋ ಪ್ರೋಟೋಕಾಲು ಈ ಒಂದು ಮೆಕ್ಯಾನಿಸಮ್ ಮೇಲೆ ವರ್ಕ್ ಆಗುತ್ತೆ ಅದೇ ರೀತಿ ಈ ಕ್ಯೂಟೋ ಪ್ರೋಟೋಕಾಲ್ ಟಾರ್ಗೆಟ್ ಬಂದ್ಬಿಟ್ಟು ನಮಗೆ ಟೂ ತೌಸಂಡ್ ಟ್ವೆಲ್ ತನಕ ಇತ್ತು ಕರೆಕ್ಟಾ ಅದನ್ನ ಮತ್ತೆ ನಾವು ಅಮೆಂಡ್ಮೆಂಟ್ ನ ಮಾಡ್ಕೋತೀವಿ ಯಾವ ಅಮೆಂಡ್ಮೆಂಟ್ ಅಂತ ಹೇಳಿದ್ರೆ ದೋಹಾ ಅಮೆಂಡ್ಮೆಂಟ್ ಅಂತ ಕರಿತೀವಿ ಈ ದೋಹಾ ಅಮೆಂಡ್ಮೆಂಟ್ ಅಲ್ಲಿ ಮತ್ತೆ ಟಾರ್ಗೆಟ್ ಅನ್ನ ಚೇಂಜ್ ಮಾಡ್ಕೋತೀವಿ ಫೈವ್ ಪರ್ಸೆಂಟ್ ಎಮಿಷನ್ ಇತ್ತಲ್ವಾ ಅದನ್ನು ನಾವು ಏಯ್ಟೀನ್ ಪರ್ಸೆಂಟ್ ನ ಇಂಡಸ್ಟ್ರಿಯಲ್ ಎರಾಗೆ ಕಂಪೇರ್ ಮಾಡಿಕೊಂಡ್ರೆ ಏಯ್ಟೀನ್ ಪರ್ಸೆಂಟ್ ಎಮಿಷನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದರಲ್ಲಿ ಇನಿಷಿಯೇಟಿವ್ನ ತೊಗೊಂಬರ್ತೀವಿ ಅದನ್ನು ದೋಹಾ ಅಮೆಂಡ್ಮೆಂಟ್ ಅಂತ ಕರಿತೀವಿ ದೋಹಾ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕೂಡ ಕರಿತೀವಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಈ ನ ಮಾಡ್ತೀವಿ ಅಂದರೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಆಗುವಂತಹ ಸಿಒಪಿ ಅಲ್ಲಿ ದೋಹಾ ಅಮೆಂಡ್ಮೆಂಟ್ ಕ್ಯೋಟೋ ಪ್ರೋಟೋಕಾಲ್ಗೋಸ್ಕರ ಅಮೆಂಡ್ಮೆಂಟ್ ನ ಅದ್ರ ಟಾರ್ಗೆಟ್ ಏಯ್ಟೀನ್ ಪರ್ಸೆಂಟ್ ಎಮಿಷನ್ ರಿಡಕ್ಷನ್ ಮಾಡಬೇಕು ಅಂತ ತಗೋ ಬರ್ತೀವಿ ಅದು ದೋಹಾ ಅಮೆಂಡ್ಮೆಂಟ್ ಇದನ್ನ ನಾವು ಫೇಸ್ ಒನ್ ಅಂತ ಕರಿತೀವಿ ಫೈವ್ ಪರ್ಸೆಂಟ್ ಎಮಿಷನ್ ಇರೋದನ್ನ ಫೇಸ್ ಒನ್ ಅಂತ ಕರಿತೀವಿ ಮತ್ತೆ ಏಟೀನ್ ಪರ್ಸೆಂಟ್ ಎಮಿಷನ್ ಇರೋದನ್ನ ಫೇಸ್ ಟೂ ಅಂತ ಹೇಳ್ಬಿಟ್ಟು ಕರಿತೀವಿ ಬಂದ್ಬಿಟ್ಟು ಡೆಲ್ಲಿ ಡಿಕ್ಲರೇಷನ್ ಡೆಲ್ಲಿ ಡಿಕ್ಲರೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಒಂದೇ ಯು ಎನ್ ಎಫ್ ಸಿ ಇದು ಸಿ ಒ ಪಿ ಇಂಡಿಯಾದಲ್ಲಿ ಆಗಿರೋದು ಅದು ಟೂ ತೌಸಂಡ್ ಟೂ ಅಲ್ಲಿ ಆಗಿರೋದು ಇದರಲ್ಲಿ ಏನು ಇನಿಷಿಯೇಟಿವ್ನ ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ ಡೆವಲಪಿಂಗ್ ನೇಷನ್ಸ್ ಏನಿದೆ ಅಥವಾ ಅಂಡರ್ ಡೆವಲಪಿಂಗ್ ನೇಷನ್ಸ್ ಏನಿದೆ ಅವ್ರಿಗೆ ಟೆಕ್ನಾಲಜಿಕಲ್ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡಬೇಕು ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇನಿಶಿಯೇಟಿವ್ಸ್ ನ ಅನ್ನೋ ಇನಿಷಿಯೇಟಿವ್ನ ಎಲ್ಲಿ ಡೆಲ್ಲಿ ಡಿಕ್ಲರೇಷನ್ ನಲ್ಲಿ ತಗೊಂಡ್ಬರ್ತಾರೆ ಟೂ ತೌಸಂಡ್ ಟೂಲ್ ಆಗೋ ಬಂದ್ಬಿಟ್ಟು ಬಾಲಿ ಆಕ್ಷನ್ ಪ್ಲಾನ್ ಬಾಲಿ ಆಕ್ಷನ್ ಪ್ಲಾನ್ ಬಾಲಿ ರೋಡ್ ಮ್ಯಾಪ್ ಅಂತಾನೆ ಕರಿತೇವೆ ಇದು ಸಿಒಪಿ ಆಗೋದು ಟೂ ತೌಸಂಡ್ ಸೆವೆನ್ ಅಲ್ಲಿ ಇದು ಯಾವ್ದ್ರ ಮೇಲೆ ವರ್ಕ್ ಆಗತ್ತೆ ಅಂತ ಹೇಳಿದ್ರೆ ವಿಷನ್ ಟ್ರಾನ್ಸ್ಫರ್ ಮಾಡೋದು ಮಿಟಿಗೇಷನ್ ಮೆಷರ್ಸ್ ಗಳನ್ನ ತಗೊಂಡ್ಬರೋದು ಅಡಾಪ್ಟೇಷನ್ ಮಿಟಿಗೇಷನ್ ಮಾಡದ್ಮೇಲೆ ಅಡಾಪ್ಟೇಷನ್ ನ ಮಾಡ್ಕೊಳ್ಳೋದು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದು ಮತ್ತೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡೋದು ಯಾರಿಗೆ ಅಂತ ಹೇಳಿದ್ರೆ ಡೆವಲೋಪ್ ನೇಷನ್ಸ್ ಇಂದ ಡೆವಲಪಿಂಗ್ ನೇಷನ್ಸ್ ಗಳಿಗೆ ಏನ್ ಮಾಡ್ತಾ ಇದೆ ವಿಷನ್ ಅವರಿಗೆ ನ ಕೊಡ್ತಿದೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಈ ತರ ನಾವು ಪ್ರೋಗ್ರಾಂಸ್ ಗಳನ್ನ ತಗೊಂಡ್ಬಂದ್ರೆ ಅಥವಾ ಈ ತರ ಇನಿಷಿಯೇಟಿವ್ಸ್ಗಳನ್ನ ತಗೊಂಡ್ಬಂದ್ರೆ ಕ್ಲೈಮೇಟ್ ಚೇಂಜ್ನ ರೆಡ್ಯೂಸ್ ಮಾಡ್ಬೋದು ಜೊತೆಗೆ ಮಿಟಿಗೇಷನ್ ಮೆಷರ್ಸ್ ಗಳನ್ನ ಯಾವ್ತರ ತಗೊಂಡ್ಬರ್ಬೇಕು ಅಡಾಪ್ಟೇಷನ್ ಮಿಟಿಗೇಷನ್ ಮಾಡದ್ಮೇಲೆ ಅದನ್ನ ನಾವ್ ತರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಯಾವ್ದು ಯಾವ್ದು ಮತ್ತೆ ಫಿನಾನ್ಸ್ ಇದಿಷ್ಟನ್ನು ಕೂಡ ಬಾಲಿ ಆಕ್ಷನ್ ಪ್ಲಾನ್ ಅಲ್ಲಿ ತಗೊಂಡ್ಬರ್ತಾರೆ ಸೊ ದಟ್ ಬರೀ ಡೆವಲಪಡ್ ನೇಷನ್ಸ್ ಅಷ್ಟೇ ಅಲ್ಲ ಡೆವಲಪಿಂಗ್ ಮತ್ತೆ ಪೋವರ್ ಕಂಟ್ರೀಸ್ಗಳು ಕೂಡ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ನ ಕಂಟ್ರೋಲ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪೋಸ್ನಾನ್ ಸ್ಟ್ರಾಟಜಿ ಪೊಸ್ನಾನ್ ಸ್ಟ್ರಾಟಜಿ ಪಿ ಟೂ ತೌಸಂಡ್ ಏಟ್ ಅಂಡರ್ ಅಲ್ಲಿ ತಗೊಂಡ್ಬರ್ತಾರೆ ಅಡಾಪ್ಟೇಷನ್ ಫಂಡ್ ತಗೊಂಡ್ಬರ್ತಾರೆ ಅಡಾಪ್ಟೇಷನ್ ಯಾಕೆ ಅಂತ ಹೇಳಿದ್ರೆ ಅಡಾಪ್ಟೇಷನ್ ಫಂಡ್ ಅನ್ನ ಏನಕ್ಕೋಸ್ಕರ ತಗೊಂಡ್ಬರೋದು ಅಂತ ಹೇಳಿದ್ರೆ ಕ್ಯೋಟೋ ಪ್ರೋಟೋಕಾಲ್ ಕಂಟ್ರೀಸ್ ಇರುತ್ತೆ ಅಲ್ಲ ಅವರುಗಳು ಟಾರ್ಗೆಟ್ ಇಟ್ಕೊಂಡಿದಾರಲ್ಲ ಏಯ್ಟೀನ್ ಪರ್ಸೆಂಟ್ ಎಮಿಷನ್ ನ ಪ್ರೀ ಇಂಡಸ್ಟ್ರಿಯಲೈಸ್ಡ್ ಎರಾಗೆ ಕಂಪೇರ್ ಮಾಡ್ಕೊಂಡ್ರೆ ರಿಡ್ಯೂಸ್ ಮಾಡಬೇಕು ಅಂತ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಅಡಾಪ್ಟೇಷನ್ ಫಂಡ್ ಅನ್ನ ಯಾರು ಲಾಂಚ್ ಮಾಡೋದು ಕ್ಯೋಟೋ ಪ್ರೋಟೋಕಾಲ್ ಸಿಗ್ನಿಟರೀಸ್ ಇರ್ತಾರಲ್ಲ ಆ ಕಂಟ್ರೀಸ್ಗಳು ಈ ಪೋಸ್ನಾನ್ ಸ್ಟ್ರಾಟಜಿಗೆ ಅಡಾಪ್ಟೇಷನ್ ಫಂಡ್ ಅನ್ನ ಎಸ್ಟಾಬ್ಲಿಷ್ನ ಮಾಡ್ಕೊತಾರೆ ಮಾಡ್ಕೊಂತಾರೆ ಇದು ಪೊಜ್ನಾನ್ ಸ್ಟ್ರಾಟಜಿ ನೆಕ್ಸ್ಟ್ ಒನ್ ಕಾಪನ್ ಹೇಗಮ್ ಅಕಾರ್ಡ್ ಕಾಪನ್ ಹೇಗಮ್ ಅಕಾರ್ಡ್ ಪ್ರಕಾರ ಇದು ಟೂ ತೌಸಂಡ್ ನೈನ್ ಅಲ್ಲಿ ಆಗೋ ಸಿ ತಗೊಂಡ್ಬರ್ತಾರೆ ಕಾಪನ್ ಹೇಗಂ ಪ್ರಕಾರ ನಾವು ಟೂ ಪರ್ಸೆಂಟ್ ಟೂ ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಎಮಿಷನ್ಸ್ ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕ್ಯಾಪಿಂಗ್ ನ ಹಾಕ್ತಾರೆ ಕ್ಯಾಪಿಂಗ್ ಅಂತ ಹೇಳಿದ್ರೆ ಒಂದ್ ಲೆವೆಲ್ ಇದೆ ಅಂದ್ರೆ ಅದ್ ಲೆವೆಲ್ ಗಿಂತ ಜಾಸ್ತಿ ನಾವು ತಗೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕ್ಯಾಪಿಂಗ್ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಇನ್ ದ ಆವ್ರೇಜ್ ಗ್ಲೋಬಲ್ ಟೆಂಪರೇಚರ್ ಅಟ್ ಟೂ ಡಿಗ್ರಿ ಸೆಲ್ಸಿಯಸ್ ಟೂ ಡಿಗ್ರಿ ಸೆಲ್ಸಿಯಸ್ ಮ್ಯಾಕ್ಸಿಮಮ್ ಆವರೇಜ್ ಟೆಂಪರೇಚರು ಅದಕ್ಕಿಂತ ಜಾಸ್ತಿ ನಾವು ತಗೊಂಡು ಹೋಗಬಾರ್ದು ಅಂತ ಹೇಳಿಬಿಟ್ಟು ಕಾಪೆನ್ ಹೇಗಮ್ ಅಕಾರ್ಡ್ ಅಲ್ಲಿ ಟೂ ತೌಸಂಡ್ ನೈನಲ್ಲೇ ಅಲ್ಲೇನೆ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅದೇ ರೀತಿ ಈ ಕಾಪೆನ್ ಹೇಗಮ್ ಅಕಾರ್ಡ್ ಅಲ್ಲಿ ಗ್ರೀನ್ ಕ್ಲೈಮೇಟ್ ಫಂಡ್ ಅನ್ನುವಂತಹ ಒಂದು ಫಂಡ್ ಎಸ್ಟಾಬ್ಲಿಷ್ ಮಾಡ್ತಾರೆ ಎಸ್ಟಾಬ್ಲಿಷ್ ಮಾಡ್ತಾರೆ ಬಟ್ ಇಟ್ ಸ್ಟಾರ್ಟೆಡ್ ವರ್ಕಿಂಗ್ ಫ್ರಮ್ ಕ್ಯಾನ್ಕನ್ ಸಮಿಟ್ ಟೂಸಂಡ್ ಟೆನ್ ಗ್ರೀನ್ ಕ್ಲೈಮೇಟ್ ಫಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರಲ್ಲ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ಟೂ ಡಿಗ್ರಿ ಮ್ಯಾಕ್ಸಿಮಮ್ ಕ್ಯಾಪಿಂಗ್ ಇರುತ್ತಲ್ಲ ಮಾಡೋದಕ್ಕೋಸ್ಕರ ಗ್ರೀನ್ ಕ್ಲೈಮೇಟ್ ಫಂಡ್ ಅನ್ನ ತಗೊಂಡ್ಬರ್ತಾರೆ ಬಟ್ ಅದನ್ನ ಆ ಫಂಡ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಮಾಡೋದು ಕ್ಯಾನ್ಕನ್ ಸಮಿತ್ ಅಲ್ಲಿ ಈ ಕ್ಯಾನ್ಕನ್ ಸಮಿತ್ ಅಲ್ಲಿ ಗ್ರೀನ್ ಕ್ಲೈಮೇಟ್ ಫಂಡ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಿತ್ ಅ ಟಾರ್ಗೆಟ್ ಆಫ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಅಂಡ್ರೆಡ್ ಬಿಲಿಯನ್ ಡಾಲರ್ ಬೈ ದ ಇಯರ್ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತರೊಳಗಡೆ ನಾವು ಹಂಡ್ರೆಡ್ ಬಿಲಿಯನ್ ಡಾಲರ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಡೆವಲಪಿಂಗ್ ನೇಷನ್ಸ್ ಅಥವಾ ಅಂಡರ್ ಡೆವಲಪಿಂಗ್ ನೇಷನ್ಸ್ಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಈ ಒಂದು ಕ್ಯಾಂಪೇನ್ ಸಮಿತಿನ ಇಂಪಾರ್ಟೆನ್ಸ್ ಆಗಿದೆ ಬಟ್ ಇದು ಅಚೀವೇಬಲ್ ಅಲ್ಲ ಬಿಕಾಸ್ ಹಂಡ್ರೆಡ್ ಬಿಲಿಯನ್ ಡಾ ಡಾಲರ್ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಆಲ್ರೆಡಿ ಆಗೋಗಿದೆಯಲ್ಲ ಫೋರ್ ಇಯರ್ಸ್ ಆಗೋಯಿತು ಸೊ ಇನ್ನೂ ಕೂಡ ನಾವು ಹಂಡ್ರೆಡ್ ಬಿಲಿಯನ್ ಡಾಲರ್ನ ಇಲ್ಲಿ ಕಲೆಕ್ಟ್ ಮಾಡಿಲ್ಲ ಅಂಡ್ ಆಲ್ಸೋ ಅಲ್ಲಿ ಅಮೌಂಟನ್ನು ಕೂಡ ನಾವು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಮಾಡ್ತಿರ್ಲಿಲ್ಲ ಹಾಗಾಗಿ ಇದು ಅಚೀವೇಬಲ್ ಅಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ವಾರ್ಸ್ ಆಫ್ ಸಮಿತ್ ವಾರ್ಸ್ ಆಫ್ ಸಮಿತ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದರಲ್ಲಿ ನಾವು ಆರ್ ಇ ಡಿ ಡಿ ಅಂದರೆ ರೆಡ್ಯೂಸಿಂಗ್ ಎಮಿಷನ್ ಫ್ರಮ್ ಡಿಫಾರೆಸ್ಟೇಷನ್ ಆ್ಯಂಡ್ ಫಾರೆಸ್ಟ್ ಡಿಗ್ರೆಡೇಷನ್ ನಾವು ಎಮಿಷನ್ನ ರಿಡ್ಯೂಸ್ ಮಾಡಬೇಕು ಬೈ ಎಸ್ಟಾಬ್ಲಿಷಿಂಗ್ ಡಿಫಾರೆಸ್ಟ್ರೇಷನ್ ಮತ್ತು ಫಾರೆಸ್ಟ್ ಡಿಗ್ರೆಡೇಷನ್ನ ಕಂಟ್ರೋಲ್ ಮಾಡಬೇಕು ಮತ್ತು ಡಿಫಾರೆಸ್ಟ್ರೇಷನ್ ಆ್ಯಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ನಾವೇನು ಮಾಡಬೇಕು ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದನ್ನು ಕಂಟ್ರೋಲ್ ಮಾಡಬೇಕು ಅಂತ ಇನಿಷಿಯೇಟಿವ್ನ ತೊಗೊಂಬರ್ತಾರೆ ಇದನ್ನು ನಾವು ಕನೆಕ್ಟ್ ಮಾಡಿ ಹೇಳಬೇಕಂದ್ರೆ ಇದನ್ನು ನಾವು ಯು ಎನ್ ಸಿ ಡಿಗೂ ಕೂಡ ತಗೊಂಡ್ಬರ್ಬಹುದು ಯು ಎನ್ ಸಿ ಸಿ ಡಿದು ಟಾರ್ಗೆಟ್ ಏನು ಯುನೈ ಕನ್ವೆನ್ಷನ್ ಆನ್ ಡೆಸರ್ಟಿಫಿಕೇಶನ್ ಕರೆಕ್ಟ್ ಅಲ್ವಾ ಡೆಸರ್ಟಿಫಿಕೇಶನ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿಬಿಟ್ಟು ತಗೊಂಡ್ಬಂದಿರೋ ಇನಿಷಿಯೇಟಿವ್ ಸೊ ಈ ಡೆಸರ್ಟಿಫಿಕೇಶನ್ ಕಂಟ್ರೋಲ್ ಮಾಡೋದಕ್ಕೆ ಇ ಡಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಆಲ್ಸೋ ಯು ಎನ್ ಸಿ ಬಿ ಡಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಇದನ್ನು ಕೂಡ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಲ್ಯಾಂಡ್ ಡಿಗ್ರಡೇಷನ್ನ ಕಂಟ್ರೋಲ್ ಮಾಡಬೇಕು ಅದೇ ರೀತಿ ಡಿ ಅಫಾರೆಸ್ಟ್ರೇಷನ್ ಆಕ್ಟಿವಿಟೀಸ್ಗಳನ್ನ ಜಾಸ್ತಿ ಮಾಡಬೇಕು ಡಿಫಾರೆಸ್ಟ್ರೇಷನ್ ಆಕ್ಟಿವಿಟೀಸ್ಗಳನ್ನ ಕಡಿಮೆ ಮಾಡಿ ಅಫಾರೆಸ್ಟ್ರೇಷನ್ ಆಕ್ಟಿವಿಟೀಸ್ಗಳನ್ನ ಜಾಸ್ತಿ ಮಾಡಬೇಕು ಅದೇ ರೀತಿ ಫಾರೆಸ್ಟ್ ಡಿಗ್ರಡೇಷನ್ ಏನಾಗ್ತಿದೆ ಅಲ್ವಾ ಅದನ್ನು ಕೂಡ ರೆಡ್ಯೂಸ್ ಮಾಡಬೇಕು ಸೊ ಈ ಆರ್ ಇ ಡಿ ಡಿ ಕಾನ್ಸೆಪ್ಟ್ ಏನಿದೆ ಇದನ್ನು ನಾವು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಯು ಎನ್ ಎಫ್ ಸಿ ಸಿ ಯು ಎನ್ ಸಿ ಬಿ ಡಿ ಮತ್ತೆ ಯು ಎನ್ ಸಿ ಸಿ ಡಿ ಮೂರು ಮೂರಲ್ಲೂ ಇರೋ ಇರೋಂತ ಅಚೀವ್ಮೆಂಟ್ ನ ಮೂರದು ಏಮ್ ಏನಿದೆ ಅದನ್ನ ನಾವು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಅಂತ ಆರ್ ಇ ಡಿ ನಾವು ಇಂಪ್ಲಿಮೆಂಟ್ ನ ಮಾಡ್ಕೋಬಹುದು ಅಷ್ಟೇ ಅಲ್ಲ ಈ ವಾರ್ಸೋ ಸಮಿತ್ ಅಲ್ಲಿ ಇಂಟೆಂಡೆಡ್ ನ್ಯಾಷನಲಿ ಡಿಟಮೈನ್ ಕಾಂಟ್ರಿಬ್ಯೂಷನ್ ಅಂತ ತಗೊಂಡ್ಬರ್ತೀವಿ ಐ ಎನ್ ಡಿ ಸಿ ಏನು ಇಂಟೆಂಡೆಡ್ ನ್ಯಾಷನಲಿ ಡಿಟಮೈನ್ ಕಾಂಟ್ರಿಬ್ಯೂಷನ್ ಅಂದ್ರೆ ಇಂಟೆಂಡೆಡ್ ನ್ಯಾಷನಲಿ ಡಿಟಮೈಂಡ್ ಕಾಂಟ್ರಿಬ್ಯೂಷನ್ ಅಂದ್ರೆ ಇವಾಗ ಒಂದ್ ಸಿಒಪಿ ನಡೀತಿರುತ್ತೆ ಅಲ್ಲ ಪಿ ನಡೆಯುವಾಗ ಒನ್ ನೈಂಟಿ ಏಟ್ ಕಂಟ್ರೀಸ್ಗಳಿರುತ್ತೆ ಸೊ ಆ ಒನ್ ನೈಂಟಿ ಏಟ್ ಕಂಟ್ರೀಸ್ಗಳು ಗಳು ಕೂಡ ಇರೋಂತಹ ಟಾರ್ಗೆಟ್ಸ್ಗಳನ್ನ ಈಕ್ವಲ್ ಆಗಿ ಅಚೀವ್ ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ ಹೌದಾ ಸೊ ಅವ್ರದ್ದು ಫಂಡಿಂಗ್ ಎಷ್ಟಿದೆ ಅವ್ರ ಟೆಕ್ನಾಲಜಿ ಎಷ್ಟಿದೆ ಅವ್ರ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಯಾವ ತರ ಆಗ್ತಿದೆ ಅದ್ರ ಮೇಲೆ ಚೇಂಜಸ್ ನ ಮಾಡ್ಕೊಳ್ತಾ ಹೋಗ್ತಾರೆ ಅದೇ ರೀತಿ ಇದು ಇಂಟೆಂಡೆಡ್ ನ್ಯಾಷನಲಿ ಡಿಟಮೈನ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಒಂದ್ ಕಂಟ್ರಿ ಓನ್ ಆಗಿ ತನ್ನ ಡಿಸಿಷನ್ ನ ಹೇಳೋದು ಫಾರ್ ಎಕ್ಸಾಂಪಲ್ ಆ ಗ್ಲೋಬಲ್ ನೆಟ್ ಝೀರೋ ನೆಟ್ ಝೀರೋ ಎಮಿಷನ್ ಫಾರ್ಬನ್ ಝೀರೋ ಎಮಿಷನ್ ನ ಮಾಡಬೇಕು ಅಂತ ಟಾರ್ಗೆಟ್ ಇರುತ್ತೆ ಅಲ್ಲಿ ಇಂಡಿಯಾ ಹೇಳುತ್ತೆ ನಾನು ಟೂ ತೌಸಂಡ್ ಸೆವೆಂಟಿ ಒಳಗಡೆ ಝೀರೋ ಲೆವೆಲ್ಗೆ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಇಂಡಿಯಾ ತಾನಾಗೆ ಹೋಗ್ಬಿಟ್ಟು ಟೂ ತೌಸಂಡ್ ಫಿಫ್ಟಿ ಇರುತ್ತೆ ಟಾರ್ಗೆಟ್ ಬಟ್ ಇಂಡಿಯಾ ತನ್ನ ಓನ್ ಆಗಿ ಹೇಳುತ್ತೆ ಟೂ ತೌಸಂಡ್ ಸೆವೆಂಟಿಯಲ್ಲಿ ನಾನು ಟಾರ್ಗೆಟ್ ನ ಅಚೀವ್ ಮಾಡ್ತೀನಿ ಅಂತ ನೆಕ್ಸ್ಟ್ ಆದ್ರೆ ಅದೇ ರೀತಿ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಕೂಡ ಇಂಡಿಯಾ ತನ್ನ ಇಂಟೆಂಡೆಡ್ ನ್ಯಾಷನಲ್ ಟಿಟರ್ಮೈನ್ ಕಾಂಟ್ರಿಬ್ಯೂಷನ್ ಅನೌನ್ಸ್ ಮಾಡುತ್ತೆ ಇಷ್ಟು ಕಾರ್ಬನ್ ನ ಸಿಕ್ವಿಸ್ಟ್ರೇಷನ್ ಮಾಡ್ತೀವಿ ಮತ್ತೆ ಫೋರ್ಟಿ ಪರ್ಸೆಂಟ್ ರಿನುವೇಬಲ್ ಎನರ್ಜಿನ ನಾವು ತೊಗೊಂಬರ್ತೀವಿ ಅಂತ ಹೇಳ್ಬಿಟ್ಟು ಇಂಟೆಟೆಡ್ ನ್ಯಾಷನಲಿ ಡಿಟಮೈನ್ ಕಾಂಟ್ರಿಬ್ಯೂಷನ್ನ ಇಂಡಿಯಾ ಹೇಳುತ್ತೆ ಸೊ ಇದೆಲ್ಲ ಅಂದರೆ ಒಂದು ಕಂಟ್ರಿ ಓನ್ ಆಗಿ ತನ್ನ ಡಿಸಿಷನ್ನ ಅಥವಾ ತನ್ನ ಕಾಂಟ್ರಿಬ್ಯೂಷನ್ನ ಕ್ಲೈಮೇಟ್ ಚೇಂಜಿಗೆ ತೊಗೊಂಬರುತ್ತೆ ಅಲ್ವಾ ಅದನ್ನು ನಾವು ಇಂಟೆಟೆಡ್ ನ್ಯಾಷನಲಿ ಡಿಟಮೈಂಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ಯಾರಿಸ್ ಅಗ್ರಿಮೆಂಟ್ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಈಗ ನಡೀತಿರೋ ಸಿ ನಾವು ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ಮಾತಾಡಿದ್ದೀವಿ ಹಾಗಾಗಿ ಪ್ಯಾರಿಸ್ ಅಗ್ರಿಮೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಯಾರಿಸ್ ಅಗ್ರಿಮೆಂಟ್ ನ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ತಗೊಂಡ್ಬರ್ತಾರೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಆಗೋ ಸಿ ಓಪಿ ಅಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ನ ತಗೊಂಡ್ಬರ್ತಾರೆ ಇದ್ರದು ಇಂಟೆನ್ಶನ್ ಏನು ಅಂತ ಹೇಳಿದ್ರೆ ಟೂ ಡಿಗ್ರಿ ನ ರೆಡ್ಯೂಸ್ ಮಾಡಬೇಕು ಬೈ ದ ಇಯರ್ ಟ್ವೆಂಟಿ ತರ್ಟಿ ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಪ್ರೀ ಇಂಡಸ್ಟ್ರಿಯಲ್ ಏರಾಗೆ ಕಂಪೇರ್ ಮಾಡಿಕೊಂಡ್ರೆ ಟೂ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಾವು ರಿಡ್ಯೂಸ್ ಮಾಡಬೇಕು ಅಂತ ಹೇಳಿ ಹೇಳುತ್ತೆ ಇದು ಪ್ಯಾರಿಸ್ ಅಗ್ರಿಮೆಂಟ್ ಇಂದು ಮೇನ್ ಆಬ್ಜೆಕ್ಟಿವ್ ಅಥವಾ ಏಮ್ ಅದೇ ರೀತಿ ಈ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲೆಯನ್ಸ್ ನ ತಗೊಂಡ್ಬರ್ತೀವಿ ಇಂಟರ್ನ್ಯಾಷನಲ್ ಸೋಲಾರ್ ಅಲೆಯನ್ಸ್ ಪ್ಯಾರಿಸ್ ಅಗ್ರಿಮೆಂಟ್ ಅಂಡರ್ ಅಲ್ಲಿ ಯಾವ್ಯಾವ ಕಂಟ್ರೀಸ್ ಸೈನ್ ಮಾಡುತ್ತೆ ಅಂತ ಹೇಳಿದ್ರೆ ಫ್ರಾನ್ಸ್ ಫ್ರಾನ್ಸ್ ಮತ್ತೆ ಇಂಡಿಯಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಪ್ಯಾರಿಸ್ ಅಗ್ರಿಮೆಂಟ್ ಅಂಡರ್ ಅಲ್ಲಿ ಸೈನ್ ಮಾಡ್ಕೊಳ್ತವೆ ಸೊ ಇದ್ರದ್ದು ಏಮ್ ಏನು ಅಥವಾ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಥೌಸಂಡ್ ಗಿಗಾವ್ಯಾಟರ್ನರ್ಜಿಯನ್ನ ನಾವು ಯಾವ್ದ್ರಿಂದ ತಗೊಂಡ್ಬರ್ಬೇಕು ಅಂತ ಹೇಳ್ತಿದೀವಿ ಅಂದ್ರೆ ಸೋಲಾರ್ ರಿನುವೆಬಲ್ ಎನರ್ಜಿಯನ್ನು ಯೂಸ್ ಮಾಡಿಬಿಟ್ಟು ಥೌಸಂಡ್ ಈಗ ವ್ಯಾಟಸ್ಟ್ ಎನರ್ಜಿನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂಡ್ ಥೌಸಂಡ್ ಬಿಲಿಯನ್ ಡಾಲರ್ಸ್ ಅಮೌಂಟ್ ನಾವು ತಗೊಂಬರಬೇಕು ಕಲೆಕ್ಟ್ ಮಾಡಬೇಕು ರಿನುವೆಬಲ್ ಎನರ್ಜಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಲ್ಲಿ ಇಂಡಿಯಾ ಮತ್ತೆ ಫ್ರಾನ್ಸು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಸೈನ್ ಮಾಡುತ್ತೆ ಅದೇ ರೀತಿ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ಅಂಡರ್ ಅಲ್ಲಿ ಇಂಡಿಯಾ ತನ್ನ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ ತಗೊಂಡ್ಬರುತ್ತೆ ಸೊ ಏನು ಅಂತ ಹೇಳಿದ್ರೆ ಈ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ ಪ್ರಕಾರ ಇಂಡಿಯಾ ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಬಿಲಿಯನ್ ಟನ್ ಅಷ್ಟು ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಮಾಡುತ್ತೆ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಅಂತ ಹೇಳಿದ್ರೆ ಕಾರ್ಬನ್ ಎಮಿಷನ್ಸ್ ಆಗ್ತಿದೆ ಅಲ್ವಾ ಅದ್ರದ್ದು ಎಷ್ಟು ಅಬ್ಸಾರ್ಬ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಪಿಲಿಯನ್ ಟನ್ಸ್ ಅಷ್ಟು ಕಾರ್ಬನ್ ನ ಅಬ್ಸಾರ್ಬ್ ಮಾಡುತ್ತೆ ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಮಾಡೋದಕ್ಕೆ ಇನಿಷಿಯೇಟಿವ್ಸ್ಗಳನ್ನ ಬರ್ತೀವಿ ಅಂತ ಹೇಳ್ಬಿಟ್ಟು ಇಂಡಿಯಾ ಹೇಳುತ್ತೆ ಅದೇ ರೀತಿ ತರ್ಟಿ ತ್ರೀ ಟು ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಎನರ್ಜಿಯನ್ನ ರೆಡ್ಯೂಸ್ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡುತ್ತೆ ಮತ್ತೆ ಫೋರ್ಟಿ ಪರ್ಸೆಂಟ್ ಅಷ್ಟು ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಿದೆ ಅಥವಾ ಗ್ರೀನ್ಹೌಸ್ ಗ್ಯಾಸಸ್ ಏನಿದೆ ಅದನ್ನ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಂಡಿಯಾ ತನ್ನ ಇಂಟೆಂಡೆಡ್ ನ್ಯಾಷನಲಿ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ನ ಅನೌನ್ಸ್ ಮಾಡುತ್ತೆ ಸೊ ಇದನ್ನ ಅನೌನ್ಸ್ ಮಾಡಿದ್ರೆ ಸಾಕಾಗೋದಿಲ್ಲ ಇಂಪ್ಲಿಮೆಂಟು ಮಾಡಬೇಕಲ್ವಾ ಆ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಇಂಡಿಯಾ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಈ ಒಂದು ಮಿಷನ್ ಅಂಡರ್ ಅಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದೆ ಸೋಲಾರ್ ಮಿಷಿನ್ ನ್ಯಾಷನಲ್ ಸೋಲಾರ್ ಮಿಷಿನ್ ನ್ಯಾಷನಲ್ ಸೋಲಾರ್ ಮಿಷನ್ನ ಏನಕ್ಕೆ ತೊಗೊಂಬಂದಿರೋದು ಅಂತ ಹೇಳಿದ್ರೆ ಹಂಡ್ರೆಡ್ ಗಿಗಾ ಟು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಬೇಕು ಸೋಲಾರ್ ಎಮಿಷನ್ ಸೋಲಾರ್ ಪವರಿಂದ ಅಂತ ಹೇಳಿಬಿಟ್ಟು ಏಮ್ನ ಇಟ್ಕೊಂಡಿದೆ ಸೊ ಅದರಲ್ಲಿ ಅದರಿಂದ ನಾವು ಏನು ಮಾಡ್ಬೋದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮತ್ತು ಇಂಡಿಯಾ ತೊಗೊಂಬಂದಿರೋಂತಹ ಇಂಟೆಂಡೆಡ್ ನ್ಯಾಷನಲಲ್ಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ ಅಚೀವ್ ಮಾಡ್ಬೋದು ಅದೇ ರೀತಿ ಆ ರೂಫ್ ಟಾಪ್ ಸೋಲಾರ್ ಸ್ಕೀಮ್ಸ್ಗಳನ್ನ ತಗೊಂಡ್ಬರ್ತಿದೆ ಅದರಿಂದ ಕೂಡ ನಾವು ಈ ಒಂದು ಟಾರ್ಗೆಟ್ಗಳನ್ನ ಅಚೀವ್ ಮಾಡ್ಬೋದು ಅಂಡ್ ರೀಸೆಂಟ್ ಆಗಿ ಬದ್ಲಾ ಸೋಲಾರ್ ಪವರ್ ಪ್ಲ್ಯಾಂಟ್ ಮತ್ತೆ ಪಾವ್ಗಡ ಸೋಲಾರ್ ಪವರ್ ಪ್ಲ್ಯಾಂಟ್ಗಳನ್ನ ತಗೊಂಡ್ಬಂದಿದೆ ಬದ್ಲಾ ಸೋಲಾರ್ ಪವರ್ ಪ್ಲ್ಯಾಂಟ್ ಇರೋದು ರಾಜಸ್ಥಾನಲ್ಲಿ ಪಾವ್ಗಡ ಸೋಲಾರ್ ಪವರ್ ಪ್ಲ್ಯಾಂಟ್ ಇರೋದು ಕರ್ನಾಟಕದ ತುಮಕೂರಿನಲ್ಲಿ ಸೊ ಇದೆಲ್ಲದನ್ನು ಕೂಡ ಎಸ್ಟಾಬ್ಲಿಷ್ ಯಾಕೆ ಮಾಡ್ತಿದೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಲ್ಲಿ ನಾವು ಇಟ್ಕೊಂಡಿರುವಂತಹ ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೋಸ್ಕರ ಅಂಡ್ ಇಲ್ಲಿ ನಾವು ರಿನೂವೇಬಲ್ ಎನರ್ಜಿನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದೆ ಅದಕ್ಕೋಸ್ಕರ ಟೈಡಲ್ ಟೈಡಲ್ ಪವರ್ ಪ್ಲಾಂಟ್ಸ್ ಗಳು ವಿಂಡ್ ಮಿಲ್ಸ್ ಗಳು ಮತ್ತೆ ಸೋಲಾರ್ ಮಿಷಿನ್ಸ್ ನ ತಗೊಂಬಂದಿರೋದು ಮತ್ತೆ ಎನರ್ಜಿ ಎಫಿಷಿಯನ್ಸಿ ಮಿಷಿನ್ಸ್ಗಳನ್ನ ಗಳನ್ನ ತಗೊಂಡ್ಬಂದಿರೋದು ಟ್ರೆಡಿಷನಲ್ ನಾಲೆಡ್ಜ್ಗಳನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತಿರೋದು ಇದೆಲ್ಲದೂ ಕೂಡ ಈ ಟಾರ್ಗೆಟ್ಸ್ಗಳನ್ನ ಅಚೀವ್ ಮಾಡೋದಕ್ಕೋಸ್ಕರ ಸೊ ಹಾಗಾಗಿ ಪ್ಯಾರಿಸ್ ಅಗ್ರಿಮೆಂಟ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಗ್ಲಾಸ್ಗೋ ಸಮಿತ್ ಗ್ಲಾಸ್ಗೋ ಸಮಿತ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಆಗುವಂತಹ ಸಿಒಪಿಯಲ್ಲಿ ತಗೊಂಡ್ಬಂದಿರೋದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಗ್ಲಾಸ್ಗೋ ಸಮಿತ್ ನ ಗ್ಲಾಸ್ಗೋ ಸಮಿತ್ ಅಲ್ಲಿ ಫಸ್ಟ್ ಟೈಮ್ ನಾವು ಕೋಲ್ ಬಗ್ಗೆ ಮಾತಾಡ್ತೀವಿ ಫಸ್ಟ್ ಟೈಮ್ ಇಲ್ಲಾಗಿರುವಂತಹ ಎಲ್ಲಾ ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಾವು ಎಲ್ಲೂ ಕೂಡ ಕೋಲ್ ಬಗ್ಗೆ ಮಾತಾಡಿರೋದಿಲ್ಲ ಫಾರ್ ದ ಫಸ್ಟ್ ಟೈಮ್ ಗ್ಲಾಸ್ಗೋ ಪ್ಯಾಕ್ಟ್ ಅಥವಾ ಗ್ಯಾಸ್ ಸಮಿತ್ ಅಂತ ಕೂಡ ಕರಿತೀವಿ ಇದರಲ್ಲಿ ನಾವು ಫಸ್ಟ್ ಟೈಮು ಕೋಲ್ ಯೂಸೇಜ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನಿಶಿಯೇಟಿವ್ ನ ತಗೊಂಡ್ಬರ್ತೀವಿ ಅಷ್ಟೇ ಅಲ್ಲ ನೆಟ್ ಝೀರೋ ಎಮಿಷನ್ನ ಮಾಡಬೇಕು ಬೈ ದ ಇಯರ್ ಟ್ವೆಂಟಿ ಸೆವೆಂಟಿ ಅಂತ ಹೇಳಿ ಇನಿಶಿಯೇಟಿವ್ನ ತರ್ ತರ್ತೀವಿ ನೆಟ್ ಜೀರೋ ಎಮಿಷನ್ ಅಂತ ಹೇಳಿದ್ರೆ ಎಷ್ಟು ಕಾರ್ಬನ್ ಎಮಿಟ್ ಆಗ್ತಿದೆ ಅಷ್ಟು ಕಾರ್ಬನ್ ನ ಅಬ್ಸಾರ್ಬ್ ಮಾಡೋದಕ್ಕೆ ನಾವು ಇನಿಶಿಯೇಟಿವ್ನ ತರಬೇಕು ಅಂತ ಹೇಳ್ಬಿಟ್ಟು ಗ್ಲಾಸ್ಗೋ ಪ್ಯಾಕ್ಟ್ ಅಲ್ಲಿ ತಗೊಂಬರ್ತೀವಿ ಅಂಡ್ ಇದರಲ್ಲಿ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಅಷ್ಟು ಕ್ಲೈಮೇಟ್ ಕ್ಲೈಮೇಟ್ ಚೇಂಜ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ನಾವು ಕಲೆಕ್ಟ್ ಮಾಡಬೇಕು ಅನ್ನೋ ಇನಿಶಿಯೇಟಿವ್ನ ತಗೊಂಬರ್ತಾರೆ ಅಂಡ್ ಪ್ಯಾರಿಸ್ ರೂಲ್ ಬುಕ್ ಅನ್ನೋಂತಹ ಒಂದು ಬುಕ್ಕನ್ನ ಕೂಡ ಗ್ಲಾಸ್ಗೋ ಸಮೀಪಲ್ಲಿ ಫೈನಲೈಸ್ ಮಾಡ್ತಾರೆ ನೆಕ್ಸ್ಟ್ ಮೀಥೇನ್ ಪ್ಲಡ್ಜ್ ಮೀಥೇನ್ ಪ್ಲಡ್ಜ್ ಯಾಕೆ ಅಂತ ಹೇಳಿದ್ರೆ ತರ್ಟಿ ಪರ್ಸೆಂಟ್ ಆಫ್ ದ ಮೀಥೇನ್ ಏನ್ ಎಮಿಟ್ ಆಗ್ತಿದೆ ಅಲ್ವಾ ಅದನ್ನ ಬೈ ದ ಇಯರ್ ಟ್ವೆಂಟಿ ಥರ್ಟಿ ಒಳಗಡೆ ನಾವು ರೆಡ್ಯೂಸ್ ಮಾಡಬೇಕು ಅನ್ನೋ ಇನಿಷಿಯೇಟಿವ್ ನ ತರ್ತಾರೆ ಅದೇ ಮೀಥೇನ್ ಪ್ಲಡ್ಜ್ ಸೊ ಬೇಸ್ ಇಯರ್ ಏನು ಮೀಥೇನ್ ಪ್ಲರ್ಜ್ಗೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಇಸ್ ದ ಬೇಸ್ ಇಯರ್ ಬೇಸ್ ಇಯರ್ ಟ್ವೆಂಟಿನ ಇಟ್ಕೊಂಡ್ಬಿಟ್ಟು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಎಷ್ಟು ಮೀಥೇನ್ ಎಮಿಷನ್ ಆಗಿದೆ ಅದನ್ನ ಟೂ ತೌಸಂಡ್ ತರ್ಟಿ ಒಳಗಡೆ ತರ್ಟಿ ಪರ್ಸೆಂಟ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೀಥೇನ್ ಪ್ಲರ್ಜ್ ನ ಬಟ್ ಈ ಮಿಥೆನ್ ಪ್ಲಡ್ಸ್ಗೆ ಇನ್ನು ಇಂಡಿಯಾ ರಷ್ಯಾ ಮತ್ತೆ ಚೀನಾ ಸೈನ್ ನ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿಗಷ್ಟೇ ನಾವು ವೈಟ್ ರೆವಲ್ಯೂಷನ್ ಟೂ ಪಾಯಿಂಟ್ ಓನ ನ ಆ ಟೂ ಪಾಯಿಂಟ್ ಓ ಏನಕ್ಕೆ ತಗೊಂಡ್ಬಂದ್ವಿ ಇಂಡಿಯಾ ಪ್ರಪಂಚಕ್ಕೆ ನಾವು ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಕರೆಕ್ಟ್ ಅಲ್ವಾ ಡೈರಿ ಫಾರ್ಮಿಂಗ್ ಅಲ್ಲಿ ಇಂಡಿಯಾ ಫಸ್ಟ್ ಪ್ಲೇಸ್ ಅಲ್ಲಿ ಸೊ ಇಂಡಿಯಾ ಡೈರಿ ಫಾರ್ಮಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಡೋಂಟ್ ಯು ಥಿಂಕ್ ಮೀಥೇನ್ ಎಮಿಷನ್ ಎಷ್ಟಾಗ್ತಿದೆ ಅಂತ ಹೌದಲ್ಲ ಸೊ ಈ ಮೀಥೇನ್ ಎಮಿಷನ್ಸ್ ಅನ್ನ ಜಾಸ್ತಿ ಮಾಡ್ತಿರೋದು ಮತ್ತೆ ನಾವು ಪ್ಯಾಡಿ ಕಲ್ಟಿವೇಶನ್ಸ್ ಜಾಸ್ತಿ ಮಾಡ್ತೀವಿ ಸೊ ಹಾಗಾಗಿ ಮೀಥೇನ್ ಎಮಿಷನ್ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಡೈರಿ ಡೈರಿ ಕಲ್ಟಿವೇಶನ್ ಅಥವಾ ಡೈರಿ ಫಾರ್ಮಿಂಗಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕೂಡ ಇಂಡಿಯಾ ಮೀಥೆನ್ ಪ್ಲಡ್ಜ್ ಅನ್ನುವಂತಹ ಇನಿಷಿಯೇಟಿವ್ಗೆ ಸೈನ್ ಮಾಡಿಲ್ಲ ಬಟ್ ಈ ಮೀಥೇನ್ನ ಯಾವ ತರ ರೆಡ್ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ನಮಗೆ ಸಿ ಗ್ರಾಸಸ್ ಇದೆಲ್ಲ ಅಥವಾ ಸಿ ವೀಡ್ಸ್ ಇದೆಲ್ಲ ಅದನ್ನ ನಾವೇನಾದರೂ ಹಸುಗಳಿಗೆ ಫುಡ್ ಆಗಿ ಕೊಟ್ರೆ ಅದರಿಂದ ನಮಗೆ ಮೀಥೇನ್ ಎಮಿಷನ್ನು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸ್ಟಡೀಸ್ಗಳು ಹೇಳ್ತಿದೆ ಇನ್ನೂ ಕೂಡ ನಾವು ಅದನ್ನು ನ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂಡ್ ಆಲ್ಸೋ ಆ ಸಿ ವೀಡ್ಸು ನಮಗೆ ಕೆಲ್ಪ್ ಫಾರೆಸ್ಟ್ ರೀಜನ್ ಅಲ್ಲಿ ಇರೋದ್ರಿಂದ ಅದನ್ನ ನಾವು ತಗೊಂಡ್ಬರೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಅದನ್ನ ಕಲ್ಟಿವೇಶನ್ ಮಾಡ್ಕೊಂಡ್ರೆ ನಮಗೆ ಮೀಥೇನ್ ಪ್ಲಡ್ಜ್ ಗೆ ಇಂಡಿಯಾ ಸೈನ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಇದು ಗ್ಲಾಸ್ಕೋ ಪ್ಯಾಕ್ಟ್ ಕೋಲ್ ಯೂಸೇಜ್ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿರೋದು ಗ್ಲಾಸ್ಕೋ ಪ್ಯಾಕ್ಟ್ ಅಲ್ಲಿ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು ನೆಟ್ ಜೀರೋ ಕಾರ್ಬನ್ ಎಷ್ಟು ಎಮಿಟ್ ಆಗ್ತಿದೆ ಅಷ್ಟೇ ಅಬ್ಸಾರ್ಬ್ಷನ್ ಮಾಡಬೇಕು ಅನ್ನೋ ಇನಿಷಿಯೇಟಿವ್ ನ ಟು ತೌಸಂಡ್ ಸೆವೆಂಟಿ ಅಲ್ಲಿ ತಗೊಂಡ್ಬರ್ತಾರೆ ಮತ್ತೆ ಮೀಥೇನ್ ಪ್ಲಡ್ಜ್ ನೆಕ್ಸ್ಟ್ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಆಗೋ ಕಾನ್ಫರೆನ್ಸ್ ಆಫ್ ಪಾರ್ಟಿಯಲ್ಲಿ ನಾವು ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ನ ತಗೊಂಡ್ಬರ್ತೀವಿ ಯಾಕೆ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ನ ಬರ್ತೀವಿ ಅಂತ ಹೇಳಿದ್ರೆ ಯಾವ್ದೆಲ್ಲಾ ಕಂಟ್ರೀಸ್ಗಳು ಕ್ಲೈಮೇಟ್ ಡಿಸಾಸ್ಟರ್ಸ್ ಇಂದ ಪ್ರಾಬ್ಲಮ್ನ ಫೇಸ್ ಅಲ್ಲ ಅಫೆಕ್ಟ್ ಆಗಿದೆ ಅಲ್ಲ ತರ ಕಂಟ್ರೀಸ್ ಗಳಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ ಅನ್ನ ಬರ್ತೀವಿ ಕ್ಲೈಮೇಟ್ ಡಿಸಾಸ್ಟರ್ ಏನೇನೆಲ್ಲ ಬರುತ್ತೆ ಸುನಾಮಿ ಸೈಕ್ಲೋನ್ಸ್ ಕ್ವಿಕ್ ಮತ್ತು ಲ್ಯಾಂಡ್ ಸ್ಲೈಡ್ಸ್ ಈ ಥರ ತುಂಬ ಕಂಟ್ರೀಸ್ಗಳು ಈ ಥರ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದೆ ಇತ್ತೀಚೆಗೆ ನಾವು ನೋಡಿಕೊಂಡ್ರೆ ಅರ್ಬನ್ ಫ್ಲಡ್ಡಿಂಗ್ ಫ್ಲ್ಯಾಶ್ ಫ್ಲಡ್ಸ್ ಮತ್ತು ಫಯರ್ ಫಾರೆಸ್ಟ್ ಫೈಯರ್ಸು ಈ ಥರದ್ರಿಂದ ಏನಾಗ್ತಿದೆ ತುಂಬಾ ಒಂದೊಂದು ಕಂಟ್ರೀಸ್ಗಳಿಗೆ ಡ್ಯಾಮೇಜಸ್ ಜಾಸ್ತಿ ಆಗ್ತಾ ಇದೆ ಲಾಸ್ ಜಾಸ್ತಿ ಆಗ್ತಿದೆ ಸೊ ಈ ಥರ ಯಾವ್ಯಾವ ಕಂಟ್ರೀಸ್ಗಳು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದೆ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲಾಸ್ ಅಂಡ್ ಡ್ಯಾಮೇಜ್ ಫಂಡ್ನ ತಗೊಂಡ್ಬರ್ತಾರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಈ ಸಿಒಪಿಸ್ ಅಲ್ಲಿ ಯು ಎನ್ ಎಫ್ ಸಿಒಪಿಸ್ ಅಂತ ತಗೊಂಡ್ಬರ್ತಾರೆ ಗ್ಯಾಕ್ಸಾ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ನ ತಗೊಂಡ್ಬರ್ತಾರೆ ಏನು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ಸ್ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ಸ್ ಅಂದರೆ ಸ್ಮಾರ್ಟ್ ಹೆಸರಲ್ಲೇ ಹೇಳ್ತಿದೆ ಏನು ಮಾಡ್ತಿದ್ದೀವಿ ನಾವು ಐ ಓ ಟಿ ದಟ್ ಈಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ ರೋಬೋಟಿಕ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತಿದ್ದೀವಿ ಈ ಥರ ಇಂಪಾರ್ಟೆಂಟ್ ಆಗಿರುವಂತಹ ಟೆಕ್ನಾಲಜೀಸ್ಗಳನ್ನ ಯೂಸ್ ಮಾಡಿಬಿಟ್ಟು ಏನು ಮಾಡಬೇಕು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಬೇಕು ಅದರಿಂದ ನಮಗೆ ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಈಗ ನಾರ್ಮಲ್ ಟ್ರ್ಯಾಕ್ಟರ್ಸ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅದರಿಂದ ಸಲ್ಫರ್ ಆಕ್ಸೈಡ್ಸು ಕಾರ್ಬನ್ ಡೈಆಕ್ಸೈಡ್ ಈ ಥರ ಎಮಿಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ನಾವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸು ಮತ್ತು ವೈಫೈ ರೊಬೋಟಿಕ್ಸು ಇದನ್ನೆಲ್ಲ ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಈ ಥರ ಎಮಿಷನ್ಸು ರೆಡ್ಯೂಸ್ ಆಗುತ್ತೆ ಈ ಎಮಿಷನ್ಸ್ ರೆಡ್ಯೂಸ್ ಆಗೋದ್ರಿಂದ ನಾವು ಕ್ಲೈಮೇಟನ್ನು ಕಂಟ್ರೋಲ್ ಮಾಡ್ಬೋದು ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಈ ಗ್ಯಾಕ್ಸಾ ಸಮಿತ್ನ ಇಂಪಾರ್ಟೆನ್ಸ್ ಆಗಿದೆ ಸೊ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಇನ್ನು ಕೂಡ ಇಂಪ್ಲಿಮೆಂಟ್ನ ಮಾಡ್ಕೊಂಡ್ ಮಾಡಿಲ್ಲ ಕೆಲವೊಂದು ದೇಶಗಳಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಟ್ ಇಂಡಿಯಾದಲ್ಲಿ ಇನ್ನೂ ಕೂಡ ತಗೊಂಡ್ಬಂದಿಲ್ಲ ಇಂಡಿಯಾದಲ್ಲಿ ನಾವು ಈ ತರ ಕ್ಲೈಮೇಟ್ ಚೇಂಜ್ನ ಕಂಟ್ರೋಲ್ ಮಾಡೋದಕ್ಕೆ ಏನೇನೆಲ್ಲ ಸ್ಮಾಲ್ ಸ್ಟೆಪ್ಸ್ನ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ತಗೊಂಡ್ಬಂದಿದೀವಿ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ಏನಾಗ್ತದೆ ಲ್ಯಾಂಡ್ ಡಿಗ್ರಡೇಷನ್ನ ಕಂಟ್ರೋಲ್ ಮಾಡ್ತೀವಿ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿ ಮಲ್ಚಿಂಗ್ ಮಲ್ಚಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಇದು ಅಗ್ರಿಕಲ್ಚರಲ್ ಫೀಲ್ಡ್ ಅಂತ ಹೇಳಿದ್ರೆ ಇಲ್ಲಿ ಕ್ರಾಪ್ ಇರುತ್ತೆ ಅದ್ರ ಮಧ್ಯೆ ಏನು ಮಾಡ್ತಾರೆ ಮಲ್ಚ್ಗಳನ್ನ ಅಂದರೆ ಆರ್ಗ್ಯಾನಿಕ್ ವೇಸ್ಟ್ ಏನಿರುತ್ತೆ ಮತ್ತೆ ಅಗ್ರಿಕಲ್ಚರಲ್ ವೇಸ್ಟು ಮತ್ತು ವೆಜಿಟೇಬಲ್ ವೇಸ್ಟ್ಗಳು ಫುಡ್ ವೇಸ್ಟ್ಗಳು ಇದೆಲ್ಲ ಏನಿರುತ್ತೆ ಇದನ್ನು ಕವರ್ ಆಗಿ ಯೂಸ್ ಮಾಡ್ತಾರೆ ಆ ಕವರ್ ಆಗಿ ಯೂಸ್ ಮಾಡೋದ್ರಿಂದ ಎವಾಪ್ರೇಷನ್ ಸಾಯಿಲ್ ಎವಾಪ್ರೇಷನ್ ಏನಾಗುತ್ತೆ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಮಲ್ಚಿಂಗ್ ಮತ್ತು ಆರ್ಗ್ಯಾನಿಕ್ ನ ನಾವು ತಗೊಂಡ್ಬಂದಿದ್ದೀವಿ ಅದೇ ರೀತಿಯಲ್ಲಿ ಈ ಅಗ್ರಿಕಲ್ಚರ್ಗಳಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಾವು ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ತಗೊಂಡ್ ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಏನಿದೆ ಅದನ್ನ ಅದೇ ರೀತಿಯಲ್ಲಿ ಬಿಡೋದು ಯಾವುದೇ ರೀತಿ ಎಕ್ಸ್ಟರ್ನಲ್ ಮಿಷಿನ್ಸ್ನ ನಾವು ಯೂಸ್ ಮಾಡಲ್ಲ ಅದನ್ನ ನಾವು ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿಬಿಟ್ಟು ಕರಿತೀವಿ ಇದಿಷ್ಟು ನಮಗೆ ಇಲ್ಲಿ ತನಕ ಆಗಿರೋ ಸಿ ಪಿಯ ಇಂಪಾರ್ಟೆನ್ಸ್ ಮತ್ತೆ ಯಾವ್ಯಾವ ಇಂದ ಮೇಜರ್ ಔಟ್ಕಮ್ಸ್ ಬಂದಿದೆ ಅದನ್ನ ನೋಡ್ಕೊಂಡ್ವಿ ಅದೇ ರೀತಿ ಈಗ ಆಗ್ತಿರೋದು ಪಿ ಟ್ವೆಂಟಿ ನೈನ್ ಎಲ್ಲಿ ಆಗ್ತಿರೋದು ಈ ಸಿ ಓ ಪಿ ಟ್ವೆಂಟಿ ನೈನ್ ಅಂತ ಹೇಳಿದ್ರೆ ಬಾಕು ಎಲ್ಲಿರೋದು ಅಜರ್ಬೈಜಾನ್ ಅಜರ್ಬೈಜಾನ್ ಕ್ಯಾಪಿಟಲ್ ಬಾಕು ಅಲ್ಲಿ ನಡೀತಿರೋದು ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ವೆಂಟಿ ನೈನ್ ಸೊ ಇದ್ರದ್ದು ಏಮ್ ಏನು ಅಂತ ಹೇಳಿದ್ರೆ ಬ್ರಿಂಗ್ ಟುಗೆದರ್ ಕಂಟ್ರೀಸ್ ಟು ಡೆವಲಪ್ ಅ ಶೇರ್ಡ್ ಪ್ಲಾನ್ ಫಾರ್ ಕರ್ಬಿನ್ ಗ್ಲೋಬಲ್ ವಾರ್ಮಿಂಗ್ ಈ ಗ್ಲೋಬಲ್ ವಾರ್ಮಿಂಗ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎಲ್ಲ ಕಂಟ್ರೀಸ್ಗಳು ಕೈ ಜೋಡಿಸ್ಬಿಟ್ಟು ಇದನ್ನ ಇಂಪ್ಲಿಮೆಂಟ್ನ ಮಾಡಬೇಕು ಅನ್ನೋದು ಇದರದ ಮೇನ್ ಆಬ್ಜೆಕ್ಟಿವ್ ಆಗಿದೆ ಮತ್ತೆ ಕ್ಲೈಮೇಟ್ ಫಿನಾನ್ಸ್ ಟು ಹೆಲ್ಪ್ ಡೆವಲಪಿಂಗ್ ನೇಷನ್ಸ್ ಟು ಟ್ಯಾಕಲ್ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಫಿನಾನ್ಸ್ನ ಮಾಡಬೇಕು ಕ್ಲೈಮೇಟ್ ಚೇಂಜನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರಿಗೆ ಡೆವಲಪಿಂಗ್ ನೇಷನ್ಸ್ಗೆ ಇದನ್ನ ಇದಕ್ಕೋಸ್ಕರ ನಾವು ಹಿಂದೆ ನಾವು ನೋಡಿಕೊಂಡ್ರೆ ಕ್ಲೈಮೇಟ್ ಫಿನಾನ್ಸ್ಗೋಸ್ಕರ ಹಂಡ್ರೆಡ್ ಬಿಲಿಯನ್ ಡಾಲರ್ ಇನಿಷಿಯೇಟಿವ್ನ ತೊಗೊಂಬರ್ಬೇಕು ಅಂತ ಹೇಳಿದ್ದೀವಿ ಅದೇ ರೀತಿ ನಾವು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅಡಾಪ್ಟೇಷನ್ ಫಂಡು ಇದೆಲ್ಲದನ್ನು ಕೂಡ ತೊಗೊಂಬರ್ತಾಯಿದ್ದೀವಿ ಸೊ ಡೆವಲೋಪಿಂಗ್ ನೇಷನ್ಸ್ ಡೆವಲಪಡ್ ನೇಷನ್ಸಿಂದ ಡೆವಲಪಿಂಗ್ ನೇಷನ್ಸ್ಗೆ ಕ್ಲೈಮೇಟ್ ಚೇಂಜನ್ನು ಅಸಿಸ್ಟ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಅಮೌಂಟ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಕ್ಲೈಮೇಟನ್ನು ಚೇ ಕ್ಲೈ ಆಗ್ತಿರೋಂತಹ ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಓಝೋನ್ ಲೇಯರ್ ಡಿಪ್ಲೀಷನ್ ಇದೆಲ್ಲದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಎಲ್ಲಾ ಸ್ಟೆಪ್ಸ್ ನಾವೇನಾದರೂ ಇಂಪ್ಲಿಮೆಂಟ್ ಪ್ರಾಪರ್ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಈಸಿ ಆಗತ್ತೆ ಪಿ ಅಥವಾ ಯು ಎನ್ ಎಫ್ ಸಿ ಸಿ ರಿಲೇಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ recorded.